ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ವಸಡು ಅಗದಿ ಗಟ್ಟಿ ಆಗ್ಬೇಕಪ್ಪ ಅಂದರೆ, ಏನಾದ್ರು ಸಮಸ್ಯೆ ಇದ್ವು ಅಂದರೆ ಆ ಸಮಸ್ಯೆಗೆ ಏನು ವಸಡಿನ ಸಮಸ್ಯೆಗೆ ಪರಿಹಾರ ಮಾಹಿತಿ ನಿಮಗೆ ನೀಡ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪ್ ತುಂಬಕ್ಕೆ ನನಗೆ ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ನಾನು. ಹುರುಪ್ ತುಂಬ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮಾಡಿ ಹುರುಪ್ ತುಂಬ್ರಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಇಂಥವು ಮಾಡಿ ನಿಮ್ಗೆ ಇದನ್ನು ಮಾಡ್ತೀನಿ ನಾನು, ಅನುಕೂಲ ಮಾಡಿಕೊಡ್ತೀನಿ ನಾನು ಹುರುಪ್ ತುಂಬಿದ್ರೆ. ಅಂದರೆ ಏನಿಲ್ಲ, ಸರಳ ವಿಧಾನ ಹೇಳ್ತೀನಿ ನಾನು. ಹೇಳಿಕೊಳ್ಳಿ ಇಷ್ಟ ಹೋದಲ್ಲಿ ಅಂತ ಹೇಳ್ತೀರಿ ನೀವು. ಆ ಒಂದು ಎರಡನೇ ದಿನ ನಿಮಗೆ ಈಜಿ ಸರಳ ಸಿಗುವಂಥವನ್ನ ವಸ್ತುನ ನಿಮ್ಗೆ ಹೇಳ್ತೀನಿ ನಾನು. ಏನಪ್ಪ ಅಂದರೆ, ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಬಾಯಿಗೆ ಹಾಕೋಬೇಕು. ಒಂದು ಚಮಚಿ ಅಥವಾ ಎರಡು ಚಮಚಿ ಹಾಕ್ಕೊಂಡು ಅಂತ ಮುಕ್ಕಳಿಸ್ಬೇಕಲ್ಲ ಬಾಯಿಗೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಮುಕ್ಕಳಿಸ್ ನಿಮ್ಮ ಇದನ್ನು ಮಾಡೋದ್ರಿಂದ ಏನು ಮಾಡ್ಬೇಕಪ್ಪ, ಎಷ್ಟು ಟೈಮ್ ಮಾಡ್ಬೇಕಪ್ಪ ಎದ್ದ ಅಂತ ಅಂತ ಕೇಳ್ತೀರಿ ನೀವು. 10 ರಿಂದ 20 ನಿಮಿಷ ಮಾಡಬೇಕು. ನಿಮ್ಮ ವಸಡಿನ ಸಮಸ್ಯೆ ಏನಾರು ಇದ್ರೆ, ಸ್ಮೆಲ್ ಬ್ಯಾಡ್ ಸ್ಮೆಲ್ ಬರ್ತಿರ್ತೈತಿ, ರಕ್ತ ಸೋರ್ತಿರ್ತೈತಿ ವಸಡಿನಾಗ, ಏನ್ರಿ ಇದು ಬಾಯಿ ಸ್ಮೆಲ್ ಬರ್ತೈತಿ, ಮಕ್ಕಳು ಬಾಗಿಲ್ಲ ಕೆಲವರಿಗೆ ಬಾಯಿ ವಾಸನೆ ಬರ್ತಿರ್ತೈತಿ, ಕ್ಯೂ ಬರ್ತಿರ್ತೈತಿ, ರಕ್ತ ಬರ್ತಿರ್ತೈತಿ, ಅದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಏನು ಮಾಡೋಕಪ್ಪ ಅಂದರೆ, ನಿತ್ಯವೂ ಕೊಬ್ಬರಿ ನಿನ್ನ ಬಾಯಿಗೆ ಹಾಕ್ಕೊಂಡು ಮುಕ್ಕಳಿಸೋದು. 1 ರಿಂದ 2 ಚಮಚ ಹಿಡಿದೇ ಇರ್ತೈತಿ ಎಲ್ಲರ ಬಾಯಿನು. ಸ್ಮಾಲ್ ಚಮಚೆ ಮತ್ತು ಚಮಚೆ ದೊಡ್ಡ ಚಮಚೆ ಅಲ್ಲ, ಸಣ್ಣದು ಟೇಬಲ್ ಚಮಚೆ, ಅದರಲ್ಲೇ 2 ಚಮಚೆ ಬಾಯಿಗೆ ಹಾಕ್ಕೊಳೋದು. ಹಿಂಗೆ ಮುಕ್ಕಳಿಸ್ಬೇಕು. ಹಿಂಗೆ ಮುಕ್ಕಳಿಸ್ಕೊತಪ್ಪ ಆದ್ರಿಂದ ನಿಮ್ಮ ವಸಡಿನ ಸಮಸ್ಯೆ ಏನಿದ್ರೂ ಆರಾಮಾಗುತ್ತೆ. ಏನ್ರಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ ಕೊಬ್ಬರಿ ಎಣ್ಣೆ. ನಿಮಗೆ ಒಳ್ಳೆ ಮಾಹಿತಿ ಹೇಳೀನಿ ಹೌದಲ್ಲ. ಏನು ಮಾಡ್ತೀರಿ? ಏನಿಲ್ಲ, 10 ರಿಂದ 20 ನಿಮಿಷ ಮಾಡ್ಬೇಕು ಈ ಥರ ಮಾಡಿ ಕೊಬ್ಬರಿ ಎಣ್ಣೆ. ನಿಮ್ಗೆ ಆದ್ರೆ ನುಂಗ್ರಿ, ಒಲ್ಲದ ಉಗಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಉಗಳಿದ್ರೂ ಪ್ರಾಬ್ಲಮ್ ಇಲ್ಲ, ನುಂಗಿದ್ರೂ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಶುದ್ಧ ಕೊಬ್ಬರಿ ಎಣ್ಣೆ ತೊಗೊಬೇಕು. ಇದು ಗಿರಿ ಒಳ್ಳೆ ಶುದ್ಧವಾದಂಥ ಕೊಬ್ಬರಿ ಎಣ್ಣೆ ತೊಗೊಂಡು ಈ ಥರ ಮಾಡ್ಕೊಂತ ಬಂದರೆ ನಿಮಗೆ ಇದರಿಂದ ಭಾಳ ಆಯಿಲ್ ಪುಲ್ಲಿಂಗ್ ಅಂತಾರೆ ಇದಕ್ಕೆ. ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಿಮ್ಮ ಇದು ಸೈಟ್ ಬಿ ಪಿ ಶುಗರ್ ಇದ್ದರೂ ಸೈಟ್ ಕಡಿಮೆ ಹಾಕುವಂತ ಬರ್ತೈತಿ. ಮತ್ತು ಹಲ್ಲಿನ ಸಮಸ್ಯೆ, ನಿಮ್ಮನ್ನು ಇದ್ರ ಸಮಸ್ಯೆ, ಎಲ್ಲ ಏನು ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಏನು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಇಂಥ ಒಳ್ಳೆ ಅದ್ಭುತ ಮಾಹಿತಿ ಹೇಳಿ ನಿಮಗೆ ನಾನು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.